ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಿಲ್ಲಾ ಕಾಂಗ್ರೆಸ್ ಎಐಸಿಸಿ ಮತ್ತು ಕೆಪಿಸಿಸಿ ನಿರ್ದೇಶನದಂತೆ ಇಂಧನ ಮತ್ತು ಅಡುಗೆ ಅನಿಲ ಬೆಲೆ ಏರಿಕೆಯನ್ನು ಖಂಡಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧವಾಗಿ ಹಣದುಬ್ಬರ ಮುಕ್ತ ಭಾರತ ಅಭಿಯಾನ ಹೆಸರಿನಲ್ಲಿ ನಗರದ ಮಹಾವೀರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಬೈಕ್, ಗ್ಯಾಸ್ ಸಿಲಿಂಡರ್ಗಳನ್ನು ರಸ್ತೆಯಲ್ಲಿಟ್ಟು ಅದಕ್ಕೆ ಹೂವಿನ ಹಾರ ಹಾಕಿ ಪೂಜೆ ಮಾಡಿ ತಟ್ಟೆ ಜಾಗಟೆ ಬಾರಿಸುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಈ ಮೂಲಕ ಜನವಿರೋಧಿ ಬಿಜೆಪಿ ಸರ್ಕಾರವನ್ನು ರಾಷ್ಟ್ರಪತಿಗಳು ಕೂಡಲೇ ವಜಾ ಮಾಡುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಎಸ್ ಸುಂದರೇಶ್, ಪ್ರಧಾನ ಕಾರ್ಯದರ್ಶಿ ಸಿ ಎಸ್ ಚಂದ್ರಗೋಪಾಲ್, ಆರ್ ಪ್ರಸನ್ನ ಕುಮಾರ್, ಎಚ್ ಸಿ ಯೋಗೇಶ್, ಮಧುಮತಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಈಗಾಗಲೇ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದದ್ದು 8 ವರ್ಷಗಳ ಕಾಲ ಆಯ್ತು ಅಧಿಕಾರ. ಪದೇ ಪದೇ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳ ಬೆಲೆ ಏರ್ತಕ್ಕಂಥದ್ದು ಮತ್ತು ಎಲ್ಲದಕ್ಕೂ ತೆರಿಗೆ ವಿಧಿಸಿ ಇವತ್ತು ಜನರ ಹಣವನ್ನು ಲೂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಸುಮಾರು 100 ಬಾರಿ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿ, ಸ್ಟ್ರೈಕ್ ಮಾಡಿ, ಹೋರಾಟ ಮಾಡಿದ್ರು ಕೂಡ ಇವತ್ತಿನವರೆಗೂ ಯಾವುದೇ ಉಪಯೋಗ ಆಗ್ತಾ ಇಲ್ಲ. ನಾವು ಹೋರಾಟ ಮಾಡಿದಂಗು ಕೂಡ ಅವರುಗಳು ಏನ್ ಮಾಡ್ತಾರೆ, ಬೇರೆ ಬೇರೆ ವಿಷಯಗಳನ್ನು ತಂದು ಇವತ್ತು ಬೆಲೆ ಏರಿಕೆಯನ್ನು ಜನಗಳಿಗೆ ಗೊತ್ತಾಗದ ರೀತಿಯಲ್ಲಿ ಅದನ್ನು ಅವಾಯ್ಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕೆಲವೊಂದು ಮಾಧ್ಯಮಗಳು ಕೂಡ ಬೆಲೆ ಏರಿಕೆ ವಿಚಾರವನ್ನು ಬಿಟ್ಟು ಬೇರೆ ಬೇರೆ ಸಣ್ಣ ವಿಷಯಗಳು ಬೆಳಗಿನಿಂದ ಸಾಯಂಕಾಲಕ್ಕೆ ಬಿಚ್ಚಿರ್ತಕ್ಕಂಥದ್ದು ಮತ್ತು ಅವರ ಬೆಲೆ ಏರಿಕೆಯನ್ನು ನಾವೆಷ್ಟೇ ಖಂಡಿಸಿದ್ರೂ ಕೂಡ ಇವತ್ತು ಅವರು ಅದರ ಬಗ್ಗೆ ಕಿಂಚತ್ತು ಬೆಲೆಯನ್ನು ಕೊಡ್ತಾ ಇಲ್ಲ. ಅದಕ್ಕಾಗಿ ಅವರು ಇವತ್ತು ಏನೋ ಈಗಾಗಲೇ ಗ್ಯಾಸ್ ರೇಟ್ ಅನ್ನು ಮೊನ್ನೆ ದಿನ 50 ರೂಪಾಯಿ ಏರಿಸಿದ್ದಾರೆ. ಈಗಾಗಲೇ 5 ಸ್ಟೇಟ್ ಚುನಾವಣೆ ಸಂದರ್ಭದಲ್ಲಿ ಏನು ಹೇಳಿ 10 ರೂಪಾಯಿಯಷ್ಟು ಡೀಸೆಲ್ ಪೆಟ್ರೋಲ್ ರೇಟ್ ಅನ್ನು ಕಡಿಮೆ ಮಾಡಿ ಚುನಾವಣೆ ಮುಗಿದ ನಂತರದಲ್ಲಿ ಸುಮಾರು 17 ಬಾರಿ ಇವತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಅನ್ನು ಏರಿಸಿರ್ತಕ್ಕಂಥದ್ದು ಮತ್ತು ಈಗಾಗಲೇ ದಿನಸಿ ಸಾಮಾನುಗಳು ಕೂಡ ಇವತ್ತು ನಿನ್ನೆ ಇವತ್ತಿನಿಂದ ಬಜೆಟ್ ಆಗಿ ಇವತ್ತಿನಿಂದ ನಾಳೆಯಿಂದ ಬಹಳಷ್ಟು ದುಬಾರಿ ಆಗಲಿದ್ದಾವೆ. ಅದಾದ ನಂತರದಲ್ಲಿ ಸುಮಾರು 800 ಮೆಡಿಸಿನ್ ರೇಟ್ ಅನ್ನು ಕೂಡ ಇವತ್ತು ಸುಮಾರು 10% ಇವತ್ತು ಬೆಲೆಯನ್ನು ಏರಿಸ್ತಾ ಇದ್ದಾರೆ. ಹಂಗಾದ್ರೆ ಇವತ್ತು ಈ ದೇಶದಲ್ಲಿ ಜನಗಳು ಸಾಮಾನ್ಯ ಜನ ಬದುಕಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇದರಿಂದ ಈ ಸರ್ಕಾರಕ್ಕೆ ಎಷ್ಟೇ ನಾವು ಹೇಳಿದ್ರು ಇದಕ್ಕೆ ಯಾವುದನ್ನು ಗಮನ ಕೊಡದೆ ಇವತ್ತು ಬರೀ ಲಂಚ ಹೊಡಿತಕ್ಕಂಥದ್ದು, ಲಕ್ಷಾಂತರ ಕೋಟಿ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿ ಇವತ್ತು ಚುನಾವಣೆಗೋಸ್ಕರವಾಗಿ ಈ ಹಣವನ್ನು ಬಳಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಶಾಮೀಲಾಗಿ ಅವರ ಹಿತವನ್ನು ಕಾಪಾಡಲಿಕ್ಕಾಗಿ ಇವತ್ತು ಲಕ್ಷಾಂತರ ಕೋಟಿ ಹಣವನ್ನು ಅವರಿಂದ ಕಿಕ್ ಬ್ಯಾಕ್ ಪಡೆದು ಇವತ್ತು ಜನರುಗಳ ಮೇಲೆ ಆ ಹೊರೆಯನ್ನು ಹಾಕ್ತಾ ಇದ್ದಾರೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ನೈತಿಕ ಹಕ್ಕಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ. ಇವರು ಜನಗಳ ಹಿತವನ್ನು ಕಡೆಗಾಣಿಸಿರ್ತಕ್ಕಂಥದ್ದು ಮತ್ತು ಅಭಿವೃದ್ಧಿಯನ್ನು ಕಡೆಗಾಣಿಸಿರ್ತಕ್ಕಂಥದ್ದು ಎಲ್ಲ ಜನರಿಗೆ ಇವರು ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮತ್ತು ಈ ದೇಶದಲ್ಲಿ ಅಶಾಂತಿ ಉಂಟಾಗ್ತಕ್ಕಂಥ ಕೆಲಸವನ್ನು ಪದೇ ಪದೇ ಮಾಡಿ ಇವತ್ತು ಬೇರೆ ಬೇರೆ ವಿಚಾರಗಳನ್ನು ಏನು ಈ ದೇಶಕ್ಕೆ ಅವಶ್ಯಕತೆ ಇದೆಯೋ, ಉದ್ಯೋಗ ಇರ್ಬೋದು, ಬಡತನ ನಿರ್ಮೂಲನೆ ಇರ್ಬೋದು, ಅಥವಾ ಬೆಲೆ ಏರಿಕೆ ಇವುಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಇರ್ಬೋದು, ಅದು ಯಾವುದನ್ನು ಮಾಡದೆ ಬರೀ ಬೇಕಾಬಿಟ್ಟು ಚುನಾವಣೆಗೋಸ್ಕರವಾಗಿ ಪ್ರಚಾರ ಕೊಟ್ಕೊಂಡು ಇವತ್ತು ಎಲ್ಲ ಜನಗಳ ಹಣವನ್ನು ಲೂಟ್ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕಾಗಿ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಎಲ್ಲ ನಾವೇನು ಈ ಸಿಲಿಂಡರ್ ಬೆಲೆ ಏರಿಸಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಬಗ್ಗೆ ಇವತ್ತು ಪ್ರತಿಭಟನೆಯನ್ನು ಮಾಡಿ ಇವತ್ತು ರೋಡಿಗೆ ತಂದು ಇವತ್ತು ಸಿಲಿಂಡರ್ಗಳನ್ನು ಇಟ್ಟು ಪ್ರತಿಭಟನೆ ಮಾಡ್ತೀವಿ. ಅದೇ ರೀತಿ ವಾಹನಗಳನ್ನು ಕೂಡ ಇಟ್ಟು ನಾವು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ಸಾಂಕೇತಿಕವಾಗಿ ಒಂದು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಬಿಜೆಪಿ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಮುಂದೆ 7ನೇ ತಾರೀಕು ಕೂಡ ಇದೆ. ನಾವು ಬೆಲೆ ಏರಿಕೆ ವಿರುದ್ಧವಾಗಿ ಇಡೀ ದೇಶದಲ್ಲಿ ಮತ್ತೆ ಪ್ರತಿಭಟನೆ ಮಾಡಬೇಕು ಅಂತ ಈಗಾಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ಇಲ್ಲಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದಕ್ಕಾಗಿ ನಾವು 7ನೇ ತಾರೀಕು ಕೂಡ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅದಕ್ಕಾಗಿ ಈ ಕೂಡಲೇ ಈ ಬೆಲೆಯನ್ನು ಇಳಿಸಬೇಕು, ಇಲ್ಲ ಸರ್ಕಾರ ಅಧಿಕಾರ ಬಿಟ್ಟು ತೊಲಗಬೇಕು.